ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಒಂದೆಡೆ SIT ತನಿಖೆ ನಡೀತಾ ಇದ್ರೆ ಮತ್ತೊಂದೆಡೆ ಈ ಕೇಸು ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಮತ್ತೊಂದು ತಿರುವು ಪಡ್ಕೊಂಡಿದೆ ಪೆನ್ ಡ್ರೈವ್ ಪ್ರಕರಣ. ಈ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಅವರ ವಿರುದ್ಧ ಕಂಪ್ಲೇಂಟ್ ಒಂದು ದಾಖಲಾಗಿದೆ. ದೇವರಾಜೇಗೌಡ ಅವರ ಮೇಲೆ ಕೇಳ್ಬರ್ತಾ ಇರುವಂತಹ ಆರೋಪ, ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಕೇಸ್ ಆಗಿದೆ. April 1 ಹೊಳೆನರಸೀಪುರ ಠಾಣೆಯಲ್ಲಿ ಸಂತ್ರಸ್ತೆ ದೂರು ದಾಖಲಿಸಿದ್ದಾರೆ. ಆ ದೂರಿನ ಒಟ್ಟು ಸಾರ, ಮನೆ ಮಾರಾಟ ವಿಚಾರಕ್ಕೆ ಭೇಟಿಯಾಗು ಅಂತ ಹೇಳಿ ನನ್ನ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾರೆ, ಸೈಟ್ ಮಾರುವ ನೆಪದಲ್ಲಿ ಲೈಂಗಿಕವಾಗಿ ಬಳಸಿದ್ದಾರೆ ಅನ್ನೋ ಆರೋಪವನ್ನು ಮಹಿಳೆ ಮಾಡಿದ್ದಾರೆ. ಹೆದರಿಸಿ ಬೆದರಿಸಿ ದೌರ್ಜನ್ಯ ಮಾಡಲಾಗಿದೆ ಅಂತ ಆ ಸಂತ್ರಸ್ತೆ, ಈ ಕೇಸ್ನ ಸಂತ್ರಸ್ತೆ ದೇವರಾಜೇಗೌಡ ಅವರ ವಿರುದ್ಧ ಆರೋಪವನ್ನು ಮಾಡಿರೋದು. ಇನ್ನು ದೇವರಾಜೇಗೌಡ ಅವರ ವಿರುದ್ಧ ಕೊಡಲಾಗಿರುವಂಥ ದೂರಿನಲ್ಲಿ ಏನಿದೆ ನೋಡೋಣ. 30-40 ಸೈಟ್ ಮಾರಾಟ ಮಾಡುವ ವಿಚಾರವಾಗಿ 10 ತಿಂಗಳ ಹಿಂದೆ ದೇವರಾಜೇಗೌಡರು ಪರಿಚಯ ಆಗಿದ್ರು. ಫೋನ್ ಮಾಡ್ತಾ ಬಂದಿದ್ರು, ಈ ಸೈಟ್ನಲ್ಲಿ ನಾನೇ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಹೇಳಿದ್ರು. ಎಸಿ ಸಾಹೇಬ್ರು ನನ್ಗೆ ಪರಿಚಯ ಇದ್ದಾರೆ, ನಿಮ್ ಕೆಲ್ಸ ಮಾಡಿಸಿಕೊಡ್ತೀನಿ, ನೀವೊಬ್ರೇ ಹಾಸನಕ್ಕೆ ಬನ್ನಿ ಅಂತ ಕರ್ಸ್ಕೊಂಡಿದ್ರು. ತಮ್ಮ ಇನೋವಾ ಕಾರ್ನಲ್ಲಿ ಹಾಸನದಲ್ಲಿ 4-5 ಕಡೆ ಸುತ್ತಾಡ್ಸಿ ನಂತರ ಹಾಸನ ಹೊಳೆನರಸೀಪುರ ರಸ್ತೆಗೆ ಹೊಂದಿಕೊಂಡಿರುವಂತಹ ಬಿಯರ್ ತಯಾರಿಕಾ ಘಟಕದ ಹಿಂದಿರುವ ಜನನಿಬಿಡ ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ರು. ಅಲ್ಲಿ ಮೈಕೈ ಮುಟ್ಟಿ ದೈಹಿಕವಾಗಿ ಹಿಂಸೆ ನೀಡಿರ್ತಾರೆ. ನಾನು ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬಾ, ನಾನು ಹೇಳಿದ ಹಾಗೆ ಮಾಡಿದ್ರೆ ತಕ್ಷಣ ನಿನಗೆ ಖಾತಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಕಾರ್ನಲ್ಲಿ ಕೂರಿಸ್ಕೊಂಡು ಹೊಳೆನರಸೀಪುರದಲ್ಲಿರುವಂತಹ ದೇವರಾಜೇಗೌಡರ ಮನೆಗೆ ಬಂದು ಬಲವಂತವಾಗಿ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ. 2 ತಿಂಗಳ ಹಿಂದೆ ವಾಟ್ಸಪ್ನಲ್ಲಿ ತನ್ನ ಖಾಸಗಿ ಅಂಗಾಂಗವನ್ನ ತೋರಿಸಿ, ನಾನು ಹೇಳಿದ ಹಾಗೆ ನೀನು ಕೇಳಬೇಕು, ನಾನು ಕರೆದ ಕಡೆ ನೀನು ಬರಬೇಕು, ನಾನು ಹೇಳಿದ ಹಾಗೆ ಮಾಡದೇ ಇದ್ರೆ ನಿನ್ನ ಗಂಡನನ್ನ ಇಲ್ಲದ ಹಾಗೆ ಮಾಡ್ತೀನಿ ಅಂತ ಹೆದರಿಸಿ ಬೆಣ್ಣೆ ಮಾತುಗಳನ್ನಾಡಿ ದೈಹಿಕವಾಗಿ ಬಳಸ್ಕೊಂಡು ಜೀವ ಬೆದರಿಕೆ ಹಾಕಿದ್ದಾರೆ. February 4 ಕರೆ ಮಾಡಿ ನಾನು ಹೇಳಿದ ಜಾಗಕ್ಕೆ ನೀನು ಬರಲಿಲ್ಲ ಅಂದ್ರೆ ನಾನ್ ನಿನಗ್ ಕಳುಹಿಸಿರೋ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ಗದರಿಸಿದ್ರು. March 29 ಹೊಳೆನರಸೀಪುರ ಬಿಜೆಪಿ ಕಚೇರಿಯಲ್ಲಿ ಕೆಲಸ ಮಾಡೋ ಆರೋಪಿ ವೀಣಾ ಅವರು 1:30 ಕರೆ ಮಾಡಿ, ನಿಮ್ ಮನೆ ಎಲ್ ಬರುತ್ತೆ, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಕೇಳಿದ್ರು. ನಂತರ ನಾನು ಇಲ್ಲ ಅಂತ ಹೇಳಿದೆ. ಅದೇ ದಿನ ಸುಮಾರು 6:30 ವೇಳೆಗೆ ಯಾರೋ ಇಬ್ಬರು ಅಪರಿಚಿತ ವ್ಯಕ್ತಿಗಳು ನಮ್ಮ ಮನೆ ಹತ್ರ ಬಂದು ಹೇಳ್ದೆ ಕೇಳ್ದೆ ಮೊಬೈಲ್ ಕಿತ್ಕೊಂಡು ಹೋಗೋಕೆ ಯತ್ನಿಸಿದ್ರು. ಈ ವೇಳೆ ನೀನು ಮತ್ತು ನಿಮ್ಮ ಕುಟುಂಬ ದೇವರಾಜೇಗೌಡರ ವಿಷಯಕ್ಕೆ ಬಂದ್ರೆ ಸರಿ ಇರೋದಿಲ್ಲ ಅಂತ ಕೂಗಾಡಿ ದೈಹಿಕವಾಗಿ ಬಳಸಿಕೊಳ್ಳೋಕೆ ಯತ್ನಿಸಿದ್ರು. ಆರೋಪಿ ದೇವರಾಜೇಗೌಡರು ಪುಸಲಾಯಿಸಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ವಿಚಾರವನ್ನ ಎಲ್ಲೂ ಯಾರ ಜಾಗದಲ್ಲೂ ಹೇಳಬಾರ್ದು ಅಂತ ತಿಳಿಸಿದ್ರು. ವಾಟ್ಸಪ್ ವಿಡಿಯೋ ಕಾಲ್ನಲ್ಲಿ ದೇವರಾಜೇಗೌಡ ಅವರು ತಮ್ಮ ಖಾಸಗಿ ಅಂಗಾಂಗವನ್ನ ತೋರಿಸಿದ್ದು, ಈ ಕೃತ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದೇನೆ, ಖಾಸಗಿ ಅಂಗ ತೋರಿಸ್ತಾ ಇದ್ದಿದ್ದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ತಾವು ಕೇಳಿದಾಗ ಹಾಜರುಪಡಿಸ್ತೀವಿ, ನಮ್ಮ ಕುಟುಂಬಕ್ಕೆ ಬೆದರಿಕೆ ಒಡ್ಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲಿಗೆ ಈ ಕೇಸು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ದೇವರಾಜೇಗೌಡ ಅವರ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿದೆ, ಮಹಿಳೆಯೊಬ್ಬರು ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ ದೇವರಾಜೇಗೌಡರು ಮೊನ್ನೆಯಿಂದ ಇದನ್ನೇ ಹೇಳ್ತಾ ಇದ್ರು, ನನ್ನನ್ನ ಹನಿ ಟ್ರ್ಯಾಪಿಗೆ ಒಳಪಡಿಸುವಂಥ ಪ್ರಯತ್ನ ಆಗಿದೆ ಅಂತ ದೇವರಾಜೇಗೌಡರು ಈ ಕೇಸು ಬೆಳಕಿಗೆ ಬಂದ ಬೆನ್ನಿಗೆ ಅವರು ಮಾತನಾಡ್ತಾ ಇದ್ರು. ನಾನು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನನ್ನು ಕೂಡ ಹನಿ ಟ್ರ್ಯಾಪಿಗೆ ಒಳಪಡಿಸುವಂಥ ಕೆಲಸಗಳಾಗಿದೆ ಅನ್ನೋದು. ಸೊ ಇದು ರಾಜಕೀಯ ಬೆರೆತಿರುವಂಥ ಕೇಸ್ ಆಗಿರೋದ್ರಿಂದ ಇಡೀ ಟೋಟಲ್ ಅಶ್ಲೀಲ ವಿಡಿಯೋ ಕೇಸು ಬೇರೆ ಬೇರೆ ತಿರುವು, ಇನ್ನಷ್ಟು ತಿರುವುಗಳು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.